ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೊಟ್ಟೂರಲ್ಲಿ ಜರುಗಲಿರುವ ಶ್ರೀಗುರು ಕೊಟ್ಟೂರೇಶ್ವರ ಕಾರ್ತಿಕೋತ್ಸವಕ್ಕಾಗಿ ನೆರೆ ರಾಜ್ಯ ಆಂಧ್ರಪ್ರದೇಶದಿಂದ ಕರ್ನಾಟಕದ ಕೊಟ್ಟೂರು ಕ್ಷೇತ್ರಕ್ಕೆ ಭಕ್ತನೋರ್ವ ಸುಮಾರು 150 ಕಿಲೋಮೀಟರ್ ಅಂತರದಿಂದ ಕಾಲ್ನಡಿಗೆ ಮೂಲಕ ಶ್ರೀ ಕೊಟ್ಟೂರೇಶ್ವರ ಸ್ವಾಮಿ ದರ್ಶನಕ್ಕಾಗಿ ತೆರಳಿದ್ದಾನೆ. ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯ ಆಲೂರು ತಾಲೂಕು ಅಲಅಡವಿ ಮಂಡಲದ ಸಿರಿಗಾಪುರ ಗ್ರಾಮದ 28 ವರ್ಷದ ಯುವ ರೈತ ದೊಡ್ಡನಗೌಡ ಲೋಕ ಕಲ್ಯಾಣಾರ್ಥವಾಗಿ ಈ ಸಕಲರಿಗೂ ನೆಮ್ಮದಿ ನೀಡೆಂದು ಬೇಡಿಕೊಳ್ಳಲು 150 ಕಿಲೋಮೀಟರ್ ದೂರದಿಂದ ಕಾಲ್ನಡಿಗೆ ಯಾತ್ರೆ ಹಮ್ಮಿಕೊಂಡಿದ್ದಾರೆ. ಈ ಮೂಲಕ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಶ್ರೀ ಕೊಟ್ಟೂರೇಶ್ವರ ದೇವರ ಕಾರ್ತಿಕೋತ್ಸವಕ್ಕಾಗಿ 150 ಕಿಲೋಮೀಟರ್ ಕಾಲ್ನಡಿಗೆ ಯಾತ್ರೆ ಕೈಗೊಂಡಿದ್ದಾರೆ. ಇದು ಸತತ 2ನೇ ವರ್ಷದ ಪಾದಯಾತ್ರೆಯಾಗಿದ್ದು ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯಿಂದ ಕರ್ನಾಟಕದ ವಿಜಯನಗರ ಜಿಲ್ಲೆ ಕೊಟ್ಟೂರಿಗೆ ಒಟ್ಟು 150 ಕಿಲೋಮೀಟರ್ ಇದನ್ನ ಪಾದಯಾತ್ರೆ ಮೂಲಕ ಮಾಡಿದ್ದಾರೆ ಯುವ ರೈತ 28 ವರ್ಷದ ದೊಡ್ಡನಗೌಡ. ಡಿಸೆಂಬರ್ 23ರಂದು ಸಂಜೆ ಕೂಡ್ಲಿಗಿ ಪಟ್ಟಣ ಪ್ರವೇಶಿಸಿದ ಆಂಧ್ರ ಮೂಲದ ಶ್ರೀ ಕೊಟ್ಟೂರೇಶ್ವರ ಸ್ವಾಮಿಯ ಭಕ್ತ ದೊಡ್ಡನಗೌಡ ಸೂರ್ಯಾಸ್ತ ಆದ ಕಾರಣ ಅವರು ಪಟ್ಟಣದ ಹೊರವಲಯದ ಶ್ರೀ ಗಣೇಶನ ಗುಡಿಯಲ್ಲಿ ತಂಗಿದ್ದಾರೆ. 24ರ ಭಾನುವಾರ ಇಂದು ಬೆಳ್ಳಂಬೆಳಗ್ಗೆ ಮಡಿ ಮುಡಿಯೊಂದಿಗೆ ತಮ್ಮ ಬಳಿಯಲ್ಲಿರುವ ಶ್ರೀ ಗುರು ಕೊಟ್ಟೂರೇಶ್ವರ ಧ್ವಜಕ್ಕೆ ಪೂಜೆಗೈದು ಲಘು ಉಪಹಾರ ಗಳಿಸಿ ಫಲಾರ ಮತ್ತು ನೀರು ಸೇವಿಸುತ್ತಾರೆ. ಕೊಟ್ಟೂರು ಕಡೆ ಪಾದಯಾತ್ರೆ ಮುಂದುವರಿಸಿದ್ದಾರೆ. ಭಕ್ತ ದೊಡ್ಡನಗೌಡ ಶ್ರೀ ಕೊಟ್ಟೂರೇಶ್ವರ ದೇವರ ಭಾವಚಿತ್ರ ಇರುವ ಧ್ವಜವನ್ನು ಹಿಡಿದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಡಿಸೆಂಬರ್ 21ರಂದು ಆರಂಭಗೊಂಡ ಕಾಲ್ನಡಿಗೆಯನ್ನು ಅವರು ಉಪವಾಸ ವ್ರತದೊಂದಿಗೆ ಮಾಡ್ತಿರೋದೇ ವಿಶೇಷವಾಗಿದೆ. ಆಹಾರವನ್ನೇ ಸೇವಿಸದೆ ಕೇವಲ ಫಳಾರ ಅಂದರೆ ನೀರನ್ನು ಮಾತ್ರ ಸೇವಿಸ್ತಾರೆ. ಖಾರ, ಮಂಡಕ್ಕಿ, ಮಿರ್ಚಿ ಈ ಥರದನ್ನು ಸೇವಿಸ್ತಾರೆ. ತಮ್ಮ ಸ್ವಗ್ರಾಮದಿಂದ ಹೊರಟ ಯುವ ರೈತ ದೊಡ್ಡನಗೌಡ ಪ್ರತಿದಿನಕ್ಕೆ 30-35 ಕಿಲೋಮೀಟರ್ ಕಾಲ್ನಡಿಗೆ ಯಾತ್ರೆ ಮೂಲಕ ಮಾರ್ಗ ಕ್ರಮಿಸುತ್ತಾರೆ. ಕೊಟ್ಟೂರಲ್ಲಿ ಡಿಸೆಂಬರ್ 25ರಂದು ಜರುಗಲಿರುವ ಶ್ರೀ ಕೊಟ್ಟೂರೇಶ್ವರ ಕಾರ್ತಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶ್ರೀ ಗುರು ಕೊಟ್ಟೂರೇಶ್ವರ ಭಕ್ತ ದೊಡ್ಡನಗೌಡ ಇವರು ಹುಟ್ಟು ಉಗ್ಗುವಿಕೆಯಿಂದ ಬಳಲುತ್ತಿದ್ದು ದೊಡ್ಡನಗೌಡ ಮಾತನಾಡುತ್ತಿದ್ದಾರೆ. ಲೋಕ ಕಲ್ಯಾಣಕ್ಕಾಗಿ ಹಾಗೂ ಸರ್ವರಿಗೂ ನೆಮ್ಮದಿ ನೀಡೆಂದು ತನ್ನ ತನು ಮನದಿಂದ ಮನೆದೇವರಾದ ಕೊಟ್ಟೂರು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯಲ್ಲಿ ಬೇಡೋದಾಗಿ ಅದಕ್ಕಾಗಿ ಕಾಲ್ನಡಿಗೆ ಮೂಲಕ ಕೊಟ್ಟೂರಿಗೆ ತೆರಳುತ್ತಿರೋದಾಗಿ ದೊಡ್ಡನಗೌಡ ತಿಳಿಸಿದ್ದಾರೆ. ವಿಜಿ ವೃಷಭೇಂದ್ರ, ಎನ್ಕೆಎಸ್ ಟಿವಿ 4, ಕೂಡ್ಲಿಗಿ. ಎಲ್ಲಿಂದ ಬಂದಿರಿ? ಬಳ್ಳಾರಿ ಕಡೆ. ಆಂಧ್ರ ಬಳ್ಳಾರಿ ಕಡೆ. ಆಂಧ್ರ ಸಿರಿಗಾಪುರ. ಸಿರಿಗಾಪುರ ಸಿರಿಗಾಪುರ ಅದು ಯಾವ ಡಿಸ್ಟ್ರಿಕ್ಟ್ ಬರುತ್ತೆ? ಕರ್ನೂಲ್ ಡಿಸ್ಟ್ರಿಕ್ಟ್. ಹೌದು, ಕರ್ನೂಲ್ ಡಿಸ್ಟ್ರಿಕ್ಟ್. ಕರ್ನೂಲ್ ಡಿಸ್ಟ್ರಿಕ್ಟ್. ನಿಮ್ಮ ಹೆಸರು? ಪುಟ್ಟಂಗೌಡ. ಏನ್ರಿ? ದೊಡ್ಡಂಗೌಡ. ದೊಡ್ಡಂಗೌಡ. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಎಲ್ಲ ಮೊದಲು? ಇಲ್ಲ, ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? 2 ವರ್ಷ ಆಯ್ತು. 2 ವರ್ಷ ಆಯ್ತು. 2 ವರ್ಷ ಆಯ್ತು. ಓಹ್, ನಿಮ್ಮ ಮನೆದೇವ್ರಾ? ಕೊಟ್ಟು ನಾಳೆ ಕಾರ್ತಿಕ್ ಇದೆಯಲ್ಲ, ನಾಳೆ ಐತಲ್ರಿ. 2 ವರ್ಷದಿಂದ ಸತತ ಬರ್ತಾ ಇದ್ರ? ಎಷ್ಟು ಕಿಲೋಮೀಟರ್ ಆಯ್ತು ಅಲ್ಲಿಂದ ಅಲ್ಲಿಗೆ? ನಮಗೆ 150. 150 ಕಿಲೋಮೀಟರ್ ಆಗುತ್ತೆ. ನಿಮ್ಮ ಹೆಸರು? ದೊಡ್ಡನಗೌಡ. ಬಾಬು, ನೀವು ಏಕೆ ಹಿಂಗೆ ಒಬ್ಬರೇ ಬರ್ತೀರಿ? ಬಾಬು, ಏನ್ರಿ ನೀವು? ಎಷ್ಟು ದಿನ ಆಯ್ತು ಬಿಟ್ಟು ನೀವೆಲ್ಲ? 21 ಬಿಟ್ಟು. 21 ತಾರೀಕು ಅಂದರೆ 21 ಇವತ್ತು 23 ಅಂದರೆ 3 ದಿನ ಆಯ್ತು ಬಿಟ್ಟು. ಪಾದಯಾತ್ರೆ ಯಾವಾಗಲೂ ಪಾದಯಾತ್ರೆ ಆಗ್ತದೆ? ಹಗಲು ರಾತ್ರಿ ನಡೀತಾರೆ? ಎಷ್ಟು ತಾಸು ನಡೀತೀರಿ ಒಂದಿನಕ್ಕೆ?